I will, dear students, today we are going to learning about the constructivism, definitions of the constructivism and its meaning. Okay, is my the screen is visible to you? Is screen visible aagta idala nimge ellarigu? Yes sir. Yes sir. Okay, fine. Yes sir. I think constructivism is the concept mainly introduced by the number of legendary persons, among them the meaning given by constructivism, it varied from that of the one person to the another person with their own perspective. You know, even after that, the constructivism already, it all dependent on the how the student is or the learner, maybe anybody, maybe student or somebody else who is involved in the process of the learning in any kind of the ecosystem, whether in the classrooms or whether outside, whether in that of the family, they themselves construct the knowledge based on their experiences via whenever they are passing through it. ಇಲ್ಲಿ ಕನ್ಸ್ಟ್ರಕ್ಟಿವಿಸಂ ಅನ್ನೋದು ಮುಖ್ಯವಾಗಿ ಹಲವಾರು ಪ್ರಮುಖ ವ್ಯಕ್ತಿಗಳು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪಿಯಾಜೆ ಅವರು ಬರ್ತಾರೆ, ಮುಖ್ಯವಾಗಿ ವೈಗೋಡ್ಸ್ಕಿ ಅವರಿಗೆ ಬರ್ತಾರೆ. ದ ಪಿಯಾಜೆ ಆಸ್ ವೆಲ್ ಆಸ್ ದಿ ವೈಗೋಡ್ಸ್ಕಿ ಹ್ಯಾಸ್ ಗಿವನ್ ದೇರ್ ಓನ್ ನೋಷನ್ಸ್, ದೇರ್ ಓನ್ ಫಿಲಾಸಫಿಕಲ್ ವ್ಯೂಸ್ ಅಬೌಟ್ ದಿ ಕನ್ಸ್ಟ್ರಕ್ಟಿವಿಸಂ. ಈ ರಚನಾವಾದಕ್ಕೆ ಸಂಬಂಧಪಟ್ಟಂತೆ ವೈಗೋಡ್ಸ್ಕಿ ಅವರು ಜೊತೆಗೆ ಪಿಯಾಜೆ ಅವರು ತಮ್ಮದೇ ಆಗಿರ್ತಕ್ಕಂತಹ ವ್ಯಾಖ್ಯಾನಗಳನ್ನು ಇಲ್ಲಿ ನೀಡಿದ್ದಾರೆ. ಲೆಟ್ ಅಸ್ ಮೂವ್ ಆನ್ ಒನ್ ಅನದರ್ ಬಿಫೋರ್ ಗೋಯಿಂಗ್ ಇಟ್. ಪಿಯಾಜೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ದೇ ಹ್ಯಾವ್ ಟಾಕ್ಡ್ ಅಬೌಟ್ ದಿ ಇಂಡಿವಿಜುವಲ್ ಕಾಗ್ನೇಟಿವಿಸಂ, ಧ್ಯಾನಾತ್ಮಕವಾದಕ್ಕೆ ಸಂಬಂಧಿಸಿದಂತಹ ರಚನಾವಾದ ಒಂದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ವೈಗೋಡ್ಸ್ಕಿ ಸೇಡ್ ಅಬೌಟ್ ದಿ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಂ, ಸಾಮಾಜಿಕ ಸಾಂಸ್ಕೃತಿಕ ವಾದಕ್ಕೆ, ರಚನಾವಾದಕ್ಕೆ ವೈಗೋಡ್ಸ್ಕಿ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ವಾಟ್ ಈಸ್ ಮೀನ್ಡ್ ಬೈ ದಿ ಕನ್ಸ್ಟ್ರಕ್ಟಿವಿಸಂ ಆಕ್ಚುಲಿ ಈಸ್, ರಚನಾವಾದ ಅಂದ್ರೆ ಏನು? ಹಾಗಾದ್ರೆ ಇವೆಲ್ಲ ಅಂಶಗಳು ಏನೇ ಇದ್ರೂ ಕೂಡ ದೇರ್ ಮಸ್ಟ್ ಬಿ ಸಮ್ ಕಾಮನ್ ನೋಷನ್ ಅಬೌಟ್ ದಿ ಕನ್ಸ್ಟ್ರಕ್ಟಿವಿಸಂ ಈಸ್ ಕನ್ಸರ್ನ್. What exactly it is? Let us move over to that one to understand what is meant by the constructivism. ಏನದು ಹಾಗಾದ್ರೆ, the constructivism, what it says, teaching philosophy based on the concept that learning, here they have taken the cognition within the parentheses or the brackets, concept that learning is the result of the mental constructions. This is the thing here. Whatever the learning place amongst the students, it is happens through that of the mental construction. Mental construction andra manasika saurachaneya falavagi kalike untaagtide anta heltare avaru. It is a cognitive related activity. ಈ ಮನಸ್ಸಿನಲ್ಲಿ ಆಗ್ತಿದೆ ಅಂದ್ರೆ ಏನ್? ಹಾಗಾದ್ರೆ ಅದು ಹೇಗಾಗ್ತಿದೆ ಅನ್ನತಕ್ಕಂಥ ಪ್ರಶ್ನೆ ಬರುತ್ತೆ. ದ ಕಾಗ್ನಿಷನ್ ಈಸ್ ದಿ ನೋಷನ್ ಆರ್ ದಿ ಪ್ರೊಸೆಸಸ್ ಕ್ರಿಯೇಟೆಡ್ ಆಸ್ ಅ ರಿಸಲ್ಟ್ ಆಫ್ ಮೆಂಟಲ್ ಆಕ್ಟಿವಿಟೀಸ್. ಇಫ್ ಎನಿಥಿಂಗ್, ಮೆನಿ ಮೆಂಟಲ್ ಆಕ್ಟಿವಿಟಿ ಹ್ಯಾಪನ್ಸ್ ಅಂಡ್ ದೇರ್ ವಿಲ್ ಬಿ ಸರ್ಟನ್ ಸಾರ್ಟ್ ಆಫ್ ದಿ ಔಟ್ಕಮ್ ವಿಲ್ ಬಿ ಕ್ರಿಯೇಟೆಡ್. ಈಗ ಉದಾಹರಣೆಗೆ ನೀವು ನೋಡ್ತಾ ಹೋಗ್ತೀರಿ, ಏನು ಅಂತಂದ್ರೆ ಈ ಕೊಬ್ಬರಿ ಎಣ್ಣೆ ಇರುತ್ತೆ. ಕೊಬ್ಬರಿ ಎಣ್ಣೆ ನೀವು ಈ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಅದನ್ನ ತಲೆಗೆ ಹಚ್ಚಲಿಕ್ಕೆ ಹೋದ್ರಪ್ಪ ಅಂತಂದ್ರೆ ಏನಾಗಿರುತ್ತೆ ಅದು? ಯಾರು ಹೇಳ್ತೀರಿ? ಹೆಪ್ ಗಟ್ಟಿರ್ತೈತಿ. ಅಂಡರ್ಸ್ಟುಡ್? ಇಟ್ ಈಸ್ ಅ ಸಾಲಿಡಿಫೈಡ್ ಬಿಕಾಸ್ ಆಫ್ ದಿಸ್ ವಿಂಟರ್ ಸೀಸನ್. ಹೌದಾ? ಇದು ಎಲ್ಲರಿಗೂ ಗೊತ್ತಿದೆ. ದಿಸ್ ನೋಷನ್ ಈಸ್ ದೇ, ದಿಸ್ ನೋಷನ್ ಈಸ್ ಕನ್ಸ್ಟ್ರಕ್ಟೆಡ್ ಅಮಂಗ್ ದಿ ಸ್ಟೂಡೆಂಟ್ಸ್. ಅದೇ ಬೇಸಿಗೆಯಲ್ಲಿದ್ರೆ ಏನಿರ್ತೈತಿ? ದಟ್ ವಾಸ್ ಇನ್ ದಿ ಲಿಕ್ವಿಡ್ ಫಾರ್ಮ್. ಹೌದಾ? ಒಂದು ಸೀಸನ್ ನಲ್ಲಿ ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುತ್ತೆ, ಇನ್ನೊಂದು ಸೀಸನ್ ನಲ್ಲಿ ಏನಿರುತ್ತೆ ಅದು ನಿಮಗೆ ಒಂದು ಸಾಲಿಡ್ ಫಾರ್ಮ್ ದಲ್ಲಿ ಕನ್ವರ್ಟ್ ಆಗಿರ್ತದೆ.
Okay, it is converted in the liquid to that of the solid form because of the solidification process. How that? So, ee ghana aavandu coconut oil ghana roopa taaludakke kaarana yen hagadre? Because of atmosphere, sir. Because of atmosphere. ಈ ಅಟ್ಮಾಸ್ಫಿಯರ್ ಕಾರಣ ಅಂತ ಏನ್ ಹೇಳ್ತಿರ್ತಿರಲ್ಲ ಇವೆಲ್ಲ ಪ್ರೀವಿಯಸ್ ನಾಲೆಜಸ್ ಹೌದಾ ಬಿಕಾಸ್ ಆಫ್ ಅಟ್ಮಾಸ್ಫಿಯರ್ ಕಾರಣ ಓಕೆ ಮತ್ತೆ ನೀವು ಅದನ್ನ ಕ್ವಶನ್ ಮಾಡ್ತಾ ಹೋದ್ರಂದ್ರೆ ಹಾಗಾದ್ರೆ ಅದು ಲಿಕ್ವಿಡ್ ಆಗೋದಕ್ಕೆ ಹೇಗ್ ಮಾಡ್ತೀರ ಲಿಕ್ವಿಡ್ ಆಗ್ಬೇಕಾಯ್ತಪ್ಪ ಅಂತಂದ್ರೆ ಸ್ಟೂಡೆಂಟ್ಸ್ ಗೆ ಕೇಳಿದ್ರಂದ್ರೆ ಅವರಿಂದ ಏನ್ ಉತ್ತರ ಬರುತ್ತೆ ಹೀಟ್ ಕೊಡ್ಬೇಕ್ರಿ ಸರ್ ಅದಕ್ಕೆ ಹೀಟ್ ಕೊಡಬೇಕು ಕಾಸ್ಬೇಕು So if you supply the heat to make it to liquid, then only that solid becomes the liquid. Okay? Liquid. How the? Hagadre, e atmosphere, hege idu liquid anna solid madutte. What are the reasons for this coconut oil to become the solid, whatever the matter? ಈ ಒಂದು ಘನವಸ್ತು ಆಗ್ಲಿಕ್ಕೆ ಹಾಗಾದ್ರೆ ಕಾರಣ ಏನು ಅಂದ್ರೆ ವಾತಾವರಣ ಕಾರಣ ಹಂಗಾರೆ ವಾತಾವರಣದಲ್ಲಿ ಇರ್ತಕ್ಕಂತ ಯಾವ ಅಂಶ ಕಾರಣ ದಿಸ್ ಇಸ್ ದಿ ಥಿಂಗ್ ಟೆಂಪರೇಚರ್ ಅಂಡ್ ದಿ ಹೀಟ್ ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ಜನರಲಿ ವಿ ಟಾಕ್ ಇಟ್ ಆಸ್ ಎ ಹೀಟ್ ಅಂಡ್ ಟೆಂಪರೇಚರ್ ಬೋತ್ ಆರ್ ದಿ ಸೇಮ್ ಟೆಂಪರೇಚರು ಮತ್ತು ಹೀಟ್ ಅದಕ್ಕೆ ಕಾರಣ ಅಂತ ಹೇಳ್ತಾ ಹೋಗ್ತೀವಿ ಹೌದಾ ಹಾಗಾದ್ರೆ ಎಷ್ಟು ಟೆಂಪರೇಚರ್ಗೆ ಅದು ಘನ ಸ್ಥಿತಿಗೆ ಬರುತ್ತೆ This is my question. Understand my point. At what temperature, this coconut oil, generally in the form of the liquid, it will become the solid state. 22 degrees Celsius. Below 20 degrees. 22, sir. ಇವತ್ತು ನೀವು ಹೋಗಿ ನೀವು ಮನೆಯಲ್ಲಿ ನೀವು ನೋಡಿದ್ರಪ್ಪ ಅಂತಂದ್ರೆ ಅದು ಈಗ ಸಾಲಿಡ್ ಸ್ಟೇಟ್ ನಲ್ಲಿ ಇದೆ ಹಾಗಾದ್ರೆ ಈಗ ಟೆಂಪರೇಚರ್ ಎಷ್ಟಿದೆ ವಾಟ್ ಈಸ್ ದಿ ರೂಮ್ ಟೆಂಪರೇಚರ್ ಇನ್ ಯುವರ್ ಡೊಮೆಸ್ಟಿಕ್ ಏರಿಯಾ ನಿಮ್ ಮನೆಯಲ್ಲಿ ಇರ್ತಕ್ಕಂಥ ನೋಡ್ರಿ ಕಡಿಮೆ ಇದೆ ಬಹಳಷ್ಟು ಕಡಿಮೆ ಇದೆ ಇಟ್ ಈಸ್ ಬಿಲೋ ದ್ಯಾಟ್ ಆಫ್ ದಿ ಐ ಥಿಂಕ್ 20 ಡಿಗ್ರಿ ಸೆಲ್ಸಿಯಸ್ 20 ಡಿಗ್ರಿ 28 ಇತ್ತಪ್ಪ ಅಂದ್ರೆ ಅದು ಲಿಕ್ವಿಡ್ ಫಾರ್ಮ್ ನಲ್ಲೇ ಇರುತ್ತೆ ಹಾಗಾದ್ರೆ ಏನಾಗ್ಬಿಡುತ್ತೆ ಇಲ್ಲಿ ನಮ್ಗೆ ಸಮಸ್ಯೆ ಉದ್ಭವ ಆಯ್ತು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ಯು ಹ್ಯಾವ್ ಆಲ್ ದಿ ಪ್ರೀವಿಯಸ್ ನಾಲೆಜ್ ಡ್ಯೂರಿಂಗ್ ವಿಂಟರ್ ಸೀಸನ್ ಇಟ್ ಸಾಲಿಡಿಫೈ ಡ್ಯೂರಿಂಗ್ ದ ರೈನಿ ಸೀಸನ್ ಇಟ್ ಸಾಲಿಡಿಫೈ ಡ್ಯೂರಿಂಗ್ ದಟ್ ಆಫ್ ದಿ ಸಮರ್ ಸೀಸನ್ ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ದಿ ಲಿಕ್ವಿಡ್ ದೀಸ್ ಆರ್ ದಿ ಪ್ರೀವಿಯಸ್ ನಾಲೆಜ್ ಬಟ್ ವೆನ್ ಎವರ್ ವಿ ಕಮ್ ಟು ದೀಸ್ ನಾಲೆಜಸ್ ಆರ್ ಕನ್ಸ್ಟ್ರಕ್ಟೆಡ್ ಇನ್ ದಿ ಮೈಂಡ್ ಆಸ್ ಎ ರಿಸಲ್ಟ್ ಆಫ್ ಸೊಸೈಟಿ ನೀವು ಸ್ಕೂಲ್ಗೆ ಬರೋಕಿನ ಮುಂಚೆನೆ ಗೊತ್ತಿದೆ ಏನೋ ಇದು ಇಲ್ಲ ಮೊದಲೇ ಗೊತ್ತಿದೆ ಹುಟ್ಟದಾಗಿನಿಂದ ಗೊತ್ತಿದೆ ಅದನ್ನು ಕಾಸಿದ್ರೆ ಲಿಕ್ವಿಡ್ ಆಗ್ತದೆ ಅಂತ ಗೊತ್ತಿದೆ ದೇರ್ ಫೋರ್ ವಿ ಹ್ಯಾವ್ ಲರ್ನ್ ಟು ಥ್ರೂ ದಿಸ್ ಆಫ್ ದ ಸೊಸೈಟಿ ಸೊಸೈಟಿ ಮೇ ಬಿ ದ ಇಂಟ್ರಾಕ್ಷನ್ಸ್ ವಾಟ್ ಎವರ್ ಇಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಹೋಮ್ ಆರ್ ಔಟ್ ಸೈಡ್ ಹೋಮ್ ಆರ್ ಇನ್ ದಿ ಪ್ಲೇ ಗ್ರೌಂಡ್ ಆರ್ ಥ್ರೂ ದಟ್ ಆಫ್ ದಿ ಅದರ್ ಸಮ್ ಅದರ್ ಗ್ರೂಪ್ಸ್ ಇನ್ ದಿ ಸೊಸೈಟಿ ವೇರ್ ಎವರ್ ಯು ವಿಲ್ ಮೀಟ್ ಇಟ್ ಸೋ ದಟ್ ಈಚ್ ಅಂಡ್ ಎವ್ರಿಬಡಿ ಯು ವಿಲ್ ಬಿ ಲರ್ನ್ in the society through their cultures what are the attributes of the cultures are there they are influencing all the learners or all the individuals we can call it as okay they will learn through the society so this mental construction whatever how it solidifies when it solidifies how to make it as a liquid ಈಗ ಅದನ್ನ ಲಿಕ್ವಿಡ್ ಮಾಡ್ಬೇಕು ಅನ್ನೋದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಮತ್ತೆ ಕಾಸ್ಬೇಕಂತ ಹೇಳ್ತಿರ್ಲ ಇದೆಲ್ಲ ಏನಿದು ಸ್ಕೀಮಾಸ್ ಇವು ಮಾನಸಿಕ ಮಾದರಿಗಳಂತ ಹೇಳ್ತೀವಿ ಓಕೆ ದಿಸ್ ಲರ್ನಿಂಗ್ ಈಸ್ ದಿ ರಿಸಲ್ಟ್ ಆಫ್ ಮೆಂಟಲ್ ಕನ್ಸ್ಟ್ರಕ್ಷನ್ ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ನಿಮ್ಗೆ ಎಷ್ಟೋ ಸಂಗತಿಗಳು ಗೊತ್ತಿದೆ ಆದ್ರೆ ಯಾವ ಟೆಂಪರೇಚರ್ಗೆ ಅಥವಾ ಯಾವ ಇದು ಎಷ್ಟು ಟೆಂಪರೇಚರ್ಗೆ ಇದು ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಏನಾಗ್ತಾ ಇಲ್ಲ ಈಗ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇಫ್ ಯು ಗೋ ಥ್ರೂ ದಿಸ್ ಒನ್ I will make you to go through this internet so that you will come to know so many things about that one so that your schema is going to be changing yaro 28 degree ant helidralla nimma nantaradalli neevu odida nantara nimge avakashagalanna kotta nantara vidyarthigalige avakashagalanna kotta nantara adra bagge innoo avaru study maartare study maadida nantara matte avardu yen aagta hogtaiti manasika rachane change aagta hogtaiti so whenever there will be unequilibrium ಓಕೆ ಯಾವಾಗ ಸಮತೋಲನ ಇದರಲ್ಲಿ ವ್ಯತ್ಯಾಸ ಯಾವಾಗ ಆಗ್ತಾ ಹೋಗ್ತೈತಿ
ಅವಾಗ ಏನಾಗ್ತಾ ಹೋಗ್ತೈತಿ, ಮತ್ತೆ ಹೊಸ ಸ್ಕೀಮಾಗಳು ಹುಟ್ಕೊಳ್ತಾ ಹೋಗ್ತಾವು. ಈಗ ಮೊದಲು ಏನಂದ್ರೆ 28 ಡಿಗ್ರಿ ಅಂತಂದ್ರಿ, ಅಥವಾ ಮುಂದೆ 25 ಅಂತ ಅನ್ಬಹುದು. ಹಾಗಾದ್ರೆ ಎಷ್ಟು ಅದು ನಿಮಗೆ ಬಿಡ್ತೀನಿ ನಾನೀಗ. ಸೋ ದಟ್ ಐ ವಿಲ್ ಮೇಕ್ ದ ಅಪರ್ಚುನಿಟಿ ಟು ಲರ್ನ್ ಯು ಎಕ್ಸಾಕ್ಟ್ಲಿ ಅಟ್ ವಾಟ್ ಟೆಂಪರೇಚರ್ ದಿಸ್ ಲಿಕ್ವಿಡ್ ಈಸ್ ಕನ್ವರ್ಟಿಂಗ್ ಇನ್ ಟು ಸಾಲಿಡ್ ಕೋಕೋನಟ್ ಮಟೀರಿಯಲ್ ಆರ್ ದಿ ಸಾಲಿಡಿಫೈಡ್ ಕೋಕೋನಟ್ ಆಯಿಲ್. ಓಕೆ, ಸೊ ಇದನ್ನ ನಿಮಗ್ ಬಿಡ್ತೀನಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ಕೊಂಡ ನಂತರ ಏನಾಗ್ತಾ ಹೋಗ್ತೈತಿ, ಈಗ ನಿಮ್ಗೆ ಇನ್ಇಕ್ವಿಲಿಬ್ರಿಯಂ ಇದೆ, ಸಮತೋಲನ ತಪ್ಪಿದೆ, ಮಾನಸಿಕ ಸಮತೋಲನ ಪ್ರಶ್ನೆ ತಪ್ಪಿದಾಗ ಮತ್ತೆ ಅಲ್ಲಿ ಏನ್ ಉಂಟಾಗ್ಬೇಕು, ಯು ಹ್ಯಾವ್ ಟು ಗಿವ್ ದಿ ಸ್ಟೂಡೆಂಟ್ಸ್ ಟು ಅಪಾರ್ಚುನಿಟಿ ಟು ಲರ್ನ್ ಸಮಥಿಂಗ್ ಮೋರ್ ಥ್ರೂ ದಟ್ ಆಫ್ ದಿ ಎನಿ ಕೈಂಡ್ ಆಫ್ ಯು ಕ್ಯಾನ್ ಗಿವ್ ದಿ ಮಟೀರಿಯಲ್, ಯು ಕ್ಯಾನ್ ಶೋ ದಿ ವಿಡಿಯೋಸ್, ಯು ಕ್ಯಾನ್ ಗಿವ್ ದ ಅಪಾರ್ಚುನಿಟಿ ಲರ್ನ್ ಆನ್ ದೇರ್ ಓನ್, ನಾಟ್ ಥ್ರೂ ದಟ್ ಆಫ್ ದಿ ಎಕ್ಸ್ಪ್ಲನೇಷನ್ಸ್. ನೀವೇ ಎಕ್ಸ್ಪ್ಲನೇಷನ್ ಮಾಡೋದು ಅದು ಏನಾಗ್ತೈತಿ, ಅದು ವಿದ್ಯಾರ್ಥಿ ಕಲಿತಾನೆ, ಬಟ್ ದಟ್ ವಿಲ್ ಬಿ ರೀಪ್ರೊಡಕ್ಷನ್. ಹೌದಾ, ನೀವು ಹೇಳಿದ್ದನ್ನ ಅವ ಪ್ರಯೋಗ ಮಾಡ್ತಾನೆ, ನೀವು ಮಾಡಿ ತೋರಿಸ್ತೀರಿ, ಆಮೇಲೆ ಅವನು ಮಾಡ್ತಾನೆ, ದಟ್ ಈಸ್ ರೀಪ್ರೊಡಕ್ಷನ್. ಸೊ ದಟ್ ಶುಡ್ ನಾಟ್ ಹ್ಯಾಪನ್ ಹಿಯರ್. ಯು ಹ್ಯಾವ್ ಟು ಗಿವ್ ದಿ ಅಪಾರ್ಚುನಿಟಿ ಟು ಲರ್ನ್, ದೆನ್ ಓನ್ಲಿ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟಿಂಗ್ ದೇರ್ ನಾಲೆಜ್ ಆನ್ ದೇರ್ ಓನ್ ಎಫರ್ಟ್ ಥ್ರೂ ದಟ್ ಆಫ್ ದಿ ಆಕ್ಟಿವ್ ಪಾರ್ಟಿಸಿಪೇಷನ್. ಅಂಡ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೊಸೆಸಸ್, ಡ್ಯೂರಿಂಗ್ ದಿ ಸ್ಟೆಪ್ಸ್, ಡ್ಯೂರಿಂಗ್ ದಿ ಆಕ್ಟಿವ್ ಪಾರ್ಟಿಸಿಪೇಷನ್, ದೇ ವಿಲ್ ಫೇಸ್ ನಂಬರ್ ಆಫ್ ಪ್ರಾಬ್ಲಮ್ಸ್. ದೇ ವಿಲ್ ಫೇಸ್ ಹೌ ಟು ಮೂವ್ ಅಹೆಡ್. ಕೆಲವೊಂದು ಪ್ರಯೋಗ ಮಾಡತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲಾನು ಹೇಳಿರುದಿಲ್ಲ, ಸಸಪ್ ಹೇಳ್ತಾ ಹೋಗ್ತಿರ್ತೀರಿ, ಹಿಂಗ್ ಮಾಡ್ರಿ ನೋಡೋಣ ಅಂತೇಳಿ, ನಿಮಗೇನ್ ಅನ್ಸುತ್ತೆ ಅಂತೇಳಿ. ಅವಾಗ ಏನಾಗ್ತಾ ಹೋಗ್ತೈತೆ ಅವ್ರಿಗೆ, ಅಲ್ಲಿ ಸಮಸ್ಯೆಗಳು ಉಂಟಾಗ್ತಾವ. ಅವಾಗ ಅವ್ರಿಗೆ ತಮ್ಮಲ್ಲಿನೇ ಏನ್ ಮಾಡಂತ ಹೇಳ್ಬೇಕು, ಡಿಸ್ಕಷನ್ಗೆ ಅವಕಾಶ ಕೊಡಬೇಕು. ವೈ ಗುಡ್ ಸ್ಕಿಸ್ ಈಸ್ ದಿಸ್ ಒನ್, ಥ್ರೂ ದಟ್ ಆಫ್ ದಿ ಎನ್ಕೌಂಟರಿಂಗ್, ಥ್ರೂ ದಟ್ ಆಫ್ ದಿ ಡಿಸ್ಕಷನ್ಸ್, ಯು ಆರ್ ಗೋಯಿಂಗ್ ಟು ಲರ್ನಿಂಗ್ ಸಮಥಿಂಗ್. ಈ ಒಂದು ಮೂರ್ ಜನ ವಿದ್ಯಾರ್ಥಿಗಳ ಒಂದು ಗುಂಪನ್ನು ಮಾಡ್ರಿ, ಅಲ್ಲಿ ಸೋಷಿಯಲ್ ಎನ್ವಿರಾನ್ಮೆಂಟ್ ವಿಲ್ ಬಿ ಕ್ರಿಯೇಟೆಡ್ ಅಂಡ್ ಸಮ್ ವಿಲ್ ಬಿ ಆಕ್ಟಿವ್, ಸಮ್ ವಿಲ್ ನಾಟ್ ಬಿ ಆಕ್ಟಿವ್. ಸೊ ದಟ್ ಯು ಹ್ಯಾವ್ ಟು ಆಸ್ಕ್ ದ ಸ್ಟೂಡೆಂಟ್ ದೋಸ್ ಹೂ ಆರ್ ಆಕ್ಟಿವ್ ಟು ಮೇಕ್ ಇನ್ಆಕ್ಟಿವ್ ಸ್ಟೂಡೆಂಟ್ ಟು ಪಾರ್ಟಿಸಿಪೇಟ್ ಅಂಡ್ ಗಿವ್ ದೇರ್ ಒಪಿನಿಯನ್ಸ್. ಈ ಇನ್ಆಕ್ಟಿವ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸುಮ್ ಕುಂತಿರ್ತಾರೆ, ಆರ್ ಆಕ್ಟಿವ್ ಸ್ಟೂಡೆಂಟ್ಸ್ ಗಳಿಗೆ ಏನ್ ಮಾಡ್ಬೇಕಾಗ್ತೈತೆ, ಅವರು ಪ್ರಚೋದನೆಯನ್ನು ಕೊಡಬೇಕಾಗ್ತೈತೆ. ದೇ ಹ್ಯಾವ್ ಟು ಮೋಟಿವೇಟ್, ದೋ ಇಟ್ ಈಸ್ ರೈಟ್ ಆರ್ ರಾಂಗ್ ದಟ್ ಈಸ್ ಸೆಕೆಂಡರಿ, ಬಟ್ ದ ಆಕ್ಟಿವ್ ಸ್ಟೂಡೆಂಟ್ಸ್ ಆರ್ ದಿ ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ವೆರಿ ಮಚ್ ಲೀಡಿಂಗ್ ವಿತ್ ದೇರ್ ನಾಲೆಜಸ್, ವಿತ್ ದೇರ್ ಕ್ಯಾರೆಕ್ಟರಿಸ್ಟಿಕ್. ಯು ಆಸ್ಕ್ ದೆಮ್ ಟು ಗಿವ್ ದಿ ಆನ್ಸರ್, ಲೆಟ್ ದೆಮ್ ಡಿಸ್ಕಸ್ ವಿತ್ ಇನ್ ದೆಮ್ ಸೆಲ್ಫ್ ಸೋ ದಟ್ ದೇ ವಿಲ್ ಕಮ್ ಟು ದಿ ಕನ್ಕ್ಲೂಷನ್ಸ್. ಅಲ್ಲಿ ನಾಲ್ಕೈದು ಜನ ಇದ್ರೆ ನಾಲ್ಕೈದು ಆನ್ಸರ್ಗಳು ಬರಬಹುದು, ಆದರೆ ಗಿವ್ ದಿ ಅಪಾರ್ಚುನಿಟಿ ಟು ಥಿಂಕ್ ಅಂಡ್ ಡಿಸ್ಕಸ್ ಅಂಡ್ ಕಮ್ ಟು ದ ಓನ್ಲಿ ಒನ್ ಸೊಲ್ಯೂಷನ್ಸ್ ಆರ್ ದಿ ರೈಟ್ ಸೊಲ್ಯೂಷನ್ಸ್. ಆ ವಿದ್ಯಾರ್ಥಿಗಳು ತಮ್ಮ ತಮ್ಮಲ್ಲೇ ಏನು ಮಾಡಬೇಕು, ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ಏನಂತ ಹೇಳ್ತೀವಿ, ಅವರಲ್ಲಿ ಜ್ಞಾನದ ರಚನೆ ಆಗ್ತಾ ಹೋಗ್ತೈತಿ. ವೈಗೋಡ್ಸ್ಕಿ ಹೇಳೋದು ನಾಲ್ಕೈದು ಜನರ ಅಥವಾ ಗುಂಪಿನ ಮೂಲಕ ಅಥವಾ ಸಾಮಾಜಿಕ ವಿಚಾರಗಳ ಡಿಸ್ಕಷನ್ಸ್ ಮೂಲಕ ಏನಾಗ್ತೈತೆ ಅಂತ ಹೇಳ್ತಾರೆ ಅವರು, ಮಾನಸಿಕ ರಚನೆ ಆಗ್ತಂತ ಹೇಳ್ತಾರೆ. ಆದರೆ ಪಿಯಾಜಿ ಅವರು ಏನು ಹೇಳ್ತಾರೆ, ಪಿಯಾಜಿ ಅವರು ಹೇಳ್ತಕ್ಕಂಥದ್ದು ಏನಂದ್ರೆ, ವ್ಯಕ್ತಿ ತಾನು ಸ್ವತಃ ಪಾಲ್ಗೊಳ್ಳುವಿಕೆ ಮೂಲಕ, ಅನುಭವಗಳ ಮೂಲಕ ತನ್ನದೇ ಆಗಿರ್ತಕ್ಕಂತಹ ಮಾನಸಿಕ ರಚನೆಗಳನ್ನು ಏನ್ ಮಾಡ್ತಾ ಹೋಗ್ತಾನೆ, ಅದು ವ್ಯಕ್ತಿಗತವಾಗಿರ್ತಕ್ಕಂಥ ರಚನೆ, ಅದು ಮಾನಸಿಕ ಪ್ರಕ್ರಿಯೆಯಲ್ಲಿ ನಡೀತೈತಿ, ಅದು ಬುದ್ಧಿಮತ್ತೆಯಲ್ಲಿ ನಡೀತಾ ಹೋಗ್ತೈತಿ. ಹೀಗಾಗಿ ಇದನ್ನೇನು ಅಂತ ಕರಿತೀವಿ ಅಂತಂದ್ರೆ, ಪಿಯಾಜೆಸ್ ಮೆಂಟಲ್ ಕಾಗ್ನೇಟಿವಿಸಮ್ ಆರ್ ಕಾಗ್ನೇಟಿವಿಸಮ್. ಸೊ ಪಿಯಾಜಿ ಅವರ ಜ್ಞಾನಾತ್ಮಕವಾದಂತ ಇಲ್ಲಿ ಹೇಳ್ತಾ ಇದ್ದೀವಿ. ಇದು ವೈಗೋಡ್ಸ್ಕಿ ಅವ್ರದ್ದು ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್. ವಾಟ್ ಎವರ್ ಇಟ್ ಈಸ್ ದೇ, ದಿಸ್ ಈಸ್ ಹ್ಯಾಪನಿಂಗ್ ಥ್ರೂ ದ ಪ್ರೊಸೆಸ್ ಈಸ್ ಇಂಪಾರ್ಟೆಂಟ್. ಹಿಯರ್ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಪ್ರೊಸೆಸಸ್, ಹೌ ಟು ಮೇಕ್ ದ ಸ್ಟೂಡೆಂಟ್ಸ್ ಟು ಲರ್ನ್, ವಾಟ್ ಟೈಪ್ ಆಫ್ ದಿ ಪ್ಲಾಟ್ಫಾರ್ಮ್ ವಿಲ್ ಬಿ ಪ್ರೊವೈಡೆಡ್ ಟು ದೆಮ್. ಸೊ ಹೀಗಾಗಿ ಈ ಒಂದು ರಚನೆಗಳನ್ನ ಮಾಡುವುದರ ಮೂಲಕ ಒಟ್ಟು ವಿದ್ಯಾರ್ಥಿ ತಾನೇ ಸ್ವತಃ ಕಲಿಬೇಕು. ಥ್ರೂ ದೇರ್ ಇನ್ವೆಸ್ಟಿಗೇಟಿವ್ ಮೈಂಡ್, ಶೋಧನಾತ್ಮಕ ಮನಸ್ಸಿನ ಮೂಲಕವಾಗಿ ಅವನು ಕಲಿಬೇಕು. ಸೊ ಅವನ ತನ್ನ ಜ್ಞಾನವನ್ನು ತಾನೇ ಅರ್ಥ ಮಾಡ್ಕೋಬೇಕು. ಹಿ ಹ್ಯಾಸ್ ಟು ರಿಫ್ಲೆಕ್ಟ್ ಆನ್ ದೇರ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್, ಅವನಿಗೆ ತನ್ನ ಅನುಭವಗಳನ್ನು ತಾನೇ ಕೊಡಬೇಕು. ಈಗ ಐದಾರು ಜನ ವಿದ್ಯಾರ್ಥಿಗಳಿದ್ದಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನುಭವಗಳು ಬರ್ತಾ ಹೋಗ್ತವು. ಓಕೆ, ದ ಸ್ಟೂಡೆಂಟ್ ಕನ್ಸ್ಟ್ರಕ್ಟ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಬೈ ರಿಫ್ಲೆಕ್ಟಿಂಗ್ ಆನ್ ದೇರ್
personal experiences and by relating the new knowledge with what they already know it. They definitely, after passing through that of the investigative processes, whatever you have asked the student to move in a particular direction to learn, made them to involve actively in that processes, definitely the student will go through it. ಈಗ ವಿದ್ಯಾರ್ಥಿಗೆ ಏನಾಗ್ತಾ ಹೋಗ್ತೈತೆ ಅಂತಂದ್ರೆ, ಈಗ ನಿಮ್ಗೆ ಯಾವ ಟೆಂಪರೇಚರ್ಗೆ ಅದು ಯಾವ ಟೆಂಪರೇಚರ್ಗೆ ಕೋಕೋನಟ್ ಆಯಿಲ್ ಅದು ಸಾಲಿಡ್ ಆಗಿದೆ, ಇದು ನಿಮಗೆ ಇವತ್ತು ಪ್ರಶ್ನೆ ಬಂದ್ಬಿಟ್ಟಿದೆ. ಈಗ ನಿಮ್ಗೆ ಮೆಂಟಲ್ ನಲ್ಲಿ ಸ್ಟ್ರಕ್ಚರ್ಸ್ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರಾಕತ್ತೇವೆ ನಿಮ್ಗೆ. ಈಗ ಹೌದೋ ಇಲ್ವೋ ಟೆಲ್ ಮಿ ನೌ ಹಿಯರ್. ಯೆಸ್ ಸರ್. ಹಾ, ನಿಮ್ಗೆ ಪ್ರಿವಿಯಸ್ ನಾಲೆಜ್ ಇದೆಯೋ ಇಲ್ವೋ ಗೊತ್ತಿದೆ ನಿಮ್ಗೆ? ಪ್ರಿವಿಯಸ್ ನಾಲೆಜ್, ಏನೇನ್ ಪ್ರಿವಿಯಸ್ ನಾಲೆಜ್ ಇದೆ ಹೇಳ್ರಿ. ಏನ್ ಪ್ರಿವಿಯಸ್ ನಾಲೆಜ್ ಇದೆ ನಿಮ್ಗೆ? ಕೋಕೋನಟ್ ಆಯಿಲ್ ಇದೆ ಅಂತ ಗೊತ್ತಿದೆ, ಹೌದಾ? ಹಾ, ಬೇಸಿಗೆಯಲ್ಲಿ ಅದು ಲಿಕ್ವಿಡ್ ರೂಪದಲ್ಲಿ ಇರ್ತದೆ ಅಂತ ಗೊತ್ತಿದೆ. ಹಾ, ಬೇಸಿಗೆ ಕಾಲದಲ್ಲಿ ನಿಮಗೆ ಏನಾಗಿದೆ ಗೊತ್ತಿದೆ? ಎಷ್ಟು ಟೆಂಪರೇಚರ್ ಇರುತ್ತೆ ಅಂತ ಗೊತ್ತಿದೆ? ಓಕೆ, ಬೇಸಿಗೆ ಕಾಲದಲ್ಲಿ ಪ್ರಿವಿಯಸ್ ನಾಲೆಜ್. ಬದಿ ಸರ್ ಓಕೆ ಸರ್, ಬೇಸಿಗೆ ಎಷ್ಟು ಟೆಂಪರೇಚರ್ ಇರುತ್ತೆ ಹಾಗಾದ್ರೆ ಅವಾಗ ಯಾಕೆ ಇದಾಗುದಿಲ್ಲ, ಅವಾಗ ಯಾಕೆ ಅದು ಸಾಲಿಡ್ ಆಗುದಿಲ್ಲ? ಬಿಕಾಸ್ ಆಫ್ ದ ಟೆಂಪರೇಚರ್, ಬಿಕಾಸ್ ಆಫ್ ದಿ ಎನ್ವಿರಾನ್ಮೆಂಟ್, ವಾಟ್ ಟೈಪ್ ಆಫ್ ದ ಟೆಂಪರೇಚರ್ ಎಕ್ಸಿಸ್ಟಿಂಗ್ ಇನ್ ಇಟ್. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಸೊ ಇದೆಲ್ಲ ಕನ್ಸ್ಟ್ರಕ್ಟ್ ಆಗಿದೆ, ಅದ್ರ ಪ್ರಾಬ್ಲಮ್ ಏನ್ ನಿಮ್ಗೆ? ಡ್ಯೂರಿಂಗ್ ದಿ ವಿಂಟರ್ ಸೀಸನ್, ವೆನ್ ಎವರ್ ದೇರ್ ಇಸ್ ಎ ಲೋವರ್ ಟೆಂಪರೇಚರ್, ಇಸ್ ಕೋಕೋನಟ್ ಆಯಿಲ್ ಕನ್ವರ್ಟ್ ಇಟ್ ಇನ್ ಟು ದ ಸಾಲಿಡಿಫೈಡ್. ಎಟ್ ವಾಟ್ ಟೆಂಪರೇಚರ್ ಇಟ್ ಕನ್ಸರ್ನ್, ಆರ್ ಎಟ್ ವಾಟ್ ರೇಂಜ್ ಆಫ್ ದ ಟೆಂಪರೇಚರ್ ದಿಸ್ ವಿಲ್ ಬಿ ಗೋಯಿಂಗ್ ಟು ಬಿ ಕನ್ವರ್ಟಿಂಗ್ ಎಸ್ ಎ ಸಾಲಿಡ್. ದಿಸ್ ಈಸ್ ದಿ ಪ್ರಾಬ್ಲಮ್ ನೌ ಹಿಯರ್. ಟು ಅಂಡರ್ಸ್ಟ್ಯಾಂಡ್ ಇಟ್, ವಾಟ್ ಐ ವಿಲ್ ಟೆಲ್ ಯು ನೌ ಹಿಯರ್, ಗೋ ಟು ದಿ ಗೂಗಲ್, ಸರ್ಚ್ ಅಬೌಟ್ ದಿ ಎಟ್ ವಾಟ್ ಟೆಂಪರೇಚರ್ ದಿಸ್ ಕೋಕೋನಟ್ ಆಯಿಲ್ ಕನ್ವರ್ಟ್ ಲಿಕ್ವಿಡ್ ಇನ್ ಟು ಸಾಲಿಡ್, ಆರ್ ವೈ ದಿಸ್ ಕನ್ವರ್ಟ್ ಲಿಕ್ವಿಡ್ ಇಟ್ ಇನ್ ಟು ಸಾಲಿಡ್. ದಿಸ್ ಇಸ್ ದ ಪ್ರಾಬ್ಲಮೆಟಿಕ್ ಸಿಚುವೇಶನ್ ದಟ್ ಐ ಹ್ಯಾವ್ ಗಿವನ್ ಟು ಯು. ಹಾಗಾದ್ರೆ ನೀವೇನ್ ಮಾಡ್ತಾ ಹೋಗ್ತೀರಿ? ನೀವು ನಾನೀಗ ಒಂದು ಅವಕಾಶಗಳನ್ನು ಕೊಟ್ಟಿದ್ದೀನಿ ನಾನು ನಿಮ್ಗೆ, ನಾಳೆ ನಿಮ್ಗೆ ಕೇಳ್ತೀನಿ ಇದ್ರ ಬಗ್ಗೆ. ಓಕೆ, ಹಾಗಾದ್ರೆ ನಿಮ್ಗೆ ಪ್ರಿವಿಯಸ್ ನಾಲೆಜ್ ಇದೆ, ನಿಮ್ಗೆ ಪ್ರಾಬ್ಲಮ್ಸ್ ಅನ್ನು ಕೊಟ್ಟಿದ್ದೀನಿ. ಹಲೋ ಬದಿ ಸರ್, ಒಂದ್ ನಿಮಿಷ. ಹಲೋ, ನಿಮ್ ಬದಿ ಸರ್ ಮಗಳು ಮಾತಾಡಕತ್ತ ಹೇಳ್ರಿ. ಏ ಸರ, ನಿಮ್ದು ಅಲ್ಲಿ ನಿಮ್ದು ಧ್ವನಿ ಕೇಳಾಕತ್ತಿದೆ, ನೀವು ಅದನ್ನ ಮ್ಯೂಟ್ ಮಾಡ್ಬಿಡ್ರಿ ನಿಮ್ದು. ಓಕೆ, ಸರಿ. ಸೊ ಹೀಗಾಗಿ ಈಗ ಪ್ರಾಬ್ಲಮ್ ಇಲ್ಲೇ ಬಂದ್ಬಿಟ್ಟಿದೀಗ. ಈಗ ರಚನೆ ಹೇಗಾಗಬೇಕು? ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಆನ್ ಯುವರ್ ಓನ್, ನೀವೇ ಈಗ ರಚನೆ ಮಾಡ್ಕೋಬೇಕು. ಹಾಗಾದ್ರೆ ಹೆಂಗ್ ಮಾಡ್ಬೇಕು? ಮಟೀರಿಯಲ್ಸ್ ಕೊಡ್ಬೋದು, ಅಥವಾ ವಿಡಿಯೋ ನೋಡ್ರಿ, ಅಥವಾ ಯೂಟ್ಯೂಬ್ ಹೋಗ್ರಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂಡ್ ಟುಮಾರೋ ಯು ಹ್ಯಾವ್ ಟು ಕಮ್ ಔಟ್ ವಿತ್ ಯುವರ್, ನೀವು ಇದಕ್ಕಿಂತ ಮುಂಚೆ ನೀವೇ ಕೂಡ ಡಿಸ್ಕಸ್ ಮಾಡ್ರಿ. ವರ್ಚುವಲ್ ಆಗಿ ನೀವು ಡಿಸ್ಕಸ್ ಮಾಡ್ಲೇಬೇಕು, ಯಾರ್ಯಾರು ಇದ್ರಲ್ಲ ನೀವು ಸೈನ್ಸ್ ದವರು ಅಷ್ಟರು, ನೀವು ಡಿಸ್ಕಸ್ ಮಾಡ್ಬೇಕು. ನಾಳೆ ಡಿಸ್ಕಸ್ ಮಾಡಿ, ಎಲ್ಲರೂ ಎಟ್ ಎ ಟೈಮ್ ಡಿಸ್ಕಸ್ ಮಾಡ್ಬೇಕು. ಡಿಸ್ಕಸ್ ಮಾಡಿ ನಾಳೆ ಬಂದ ನನಗೆ ಏನ್ ಮಾಡ್ಬೇಕು ಹೇಳ್ಬೇಕು, ಇದ್ರ ಬಗ್ಗೆ. ಎಟ್ ವಾಟ್ ಟೆಂಪರೇಚರ್ ಅಂಡ್ ವೈ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಸಾಲಿಡ್, ಅಂಡ್ ವಾಟ್ ಟೆಂಪರೇಚರ್ ದಿಸ್ ಕೋಕೋನಟ್ ಆಯಿಲ್ ಬಿಕಮ್ ಸಾಲಿಡ್. ಸೋ ದಟ್ ಐ ಹ್ಯಾವ್ ಗಿವನ್ ದಿ ಅಪರ್ಚುನಿಟಿ ರೈಟ್ ನೌ ಹಿಯರ್, ಐ ಆಮ್ ಸ್ಕೆಫೋಲ್ಡಿಂಗ್ ನೌ ಹಿಯರ್. ಸ್ಕೆಫೋಲ್ಡಿಂಗ್ ಅಂದ್ರೆ ಬೆಂಬಲ ಕೊಡ್ತಕ್ಕಂಥದ್ದು. ಈ ಮೆಂಟಲ್ ಪ್ರೊಸೆಸಸ್ಗಳಿಗೆ ನೀವು ಸ್ಟಡಿ ಮಾಡೋದಕ್ಕೆ, ನೀವೇ ಪಾಲ್ಗೊಳ್ಳುವಿಕೆಗೆ ನಿಮಗೆಲ್ಲ ಅವಕಾಶಗಳನ್ನು, ಇಲ್ಲ ಪುಸ್ತಕ ಓದ್ರಿ, ಇಲ್ಲ ವೆಬ್ಸೈಟ್ಗೆ ಹೋಗ್ರಿ, ಅಥವಾ ಪುಸ್ತಕಕ್ಕೂ ಹೋಗ್ರಿ, ವೆಬ್ಸೈಟ್ಗೂ ಹೋಗ್ರಿ, ಯೂಟ್ಯೂಬ್ ನೋಡ್ರಿ, ಅಥವಾ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಮಷ್ಟಕ್ಕೆ ನೀವು ಡಿಸ್ಕಷನ್ ಮಾಡ್ರಿ. ಐ ಹ್ಯಾವ್ ಗಿವನ್ ಆಲ್ ಸಾರ್ಟ್ಸ್ ಆಫ್ ದಿ ಅಪರ್ಚುನಿಟಿ ಫಾರ್ ಯು ಟು ಕಮ್ ಔಟ್ ವಿತ್ ದಿಸ್ ಪ್ರಾಬ್ಲಮ್. ಟುಮಾರೋ ಯು ಹ್ಯಾವ್ ಟು ಡೆಲಿವರ್ ಇಟ್. ಓಕೆ, ದೆನ್ ಇಫ್ ಯು ಗಿವ್ ಸಚ್ ಸಿಚುವೇಶನ್, ಸ್ಟೂಡೆಂಟ್ಸ್ ಅಂಡ್ ದಿ ಲರ್ನರ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್ ವಿತ್ ದಿರ್ ಓನ್ ರಿಫ್ಲೆಕ್ಷನ್ಸ್. ರಿಫ್ಲೆಕ್ಷನ್ಸ್ ಅಂತ ಕರಿತೀವಿ. ರಿಫ್ಲೆಕ್ಷನ್ಸ್ ಅಂದ್ರೆ ಇವು ಮಾನಸಿಕ ಪ್ರತಿಕ್ರಿಯೆಗಳು, ಬಿಂಬಗಳು. ದೀಸ್ ಆರ್ ರಿಸಲ್ಟೆಡ್
as a participative active processes by the learner. ನೀವು ಯಾವ ಟೆಂಪರೇಚರ್ಗೆ ಅದು ಕನ್ವರ್ಟ್ ಆಗುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಹೇಗೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದೀರಿ, ಲರ್ನರ್ ಹೇಗೆ ಇನ್ವಾಲ್ವ್ಮೆಂಟ್ ಆಗ್ತಿದೆ, ಹೌ ದ ಲರ್ನರ್ ಈಸ್ ಗೋಯಿಂಗ್ ಟು ಇನ್ವಾಲ್ವಿಂಗ್, ಲರ್ನರ್ ಈಸ್ ಗೋಯಿಂಗ್ ಥ್ರೂ ದಟ್ ಆಫ್ ದ ರೀಡಿಂಗ್ ಮೆಟೀರಿಯಲ್, ಲರ್ನರ್ ಈಸ್ ವಾಚಿಂಗ್ ದಿ ವಿಡಿಯೋ, ದೀಸ್ ಆರ್ ದಿ ಆಕ್ಟಿವ್ ಪಾರ್ಟಿಸಿಪೇಷನ್. ಲರ್ನರ್ ಈಸ್ ಗೋಯಿಂಗ್ ಟು ಕಾಂಟ್ಯಾಕ್ಟ್ ವಿತ್ ದಿ ಸಮ್ ಅದರ್ ಪರ್ಸನ್ ಹೂ ಈಸ್ ರಿನೌಡ್ ಆಸ್ ಅ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಯಾಗಿ ಅಲ್ಲಿ ಅಲ್ಲಿ ಆ ವ್ಯಕ್ತಿಗಳ ಜೊತೆ ಹೋಗಿ ಡಿಸ್ಕಸ್ ಮಾಡೋದಾಗಿರ್ಬಹುದು. ಸೊ ಹೀಗೆ ದೇರ್ ಆರ್ ನಂಬರ್ ಆಫ್ ಪ್ಲಾಟ್ಫಾರ್ಮ್ಸ್ ದಟ್ ಯು ಆರ್ ಗೋಯಿಂಗ್ ಟು ಸ್ಕೆಫೋಲ್ಡಿಂಗ್, ಒಂದು ಅವಕಾಶಗಳನ್ನು ಹೇಳ್ತಾ ಇದ್ದೀರಿ, ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ, ಸೊ ದಟ್ ದ ಪ್ರೀವಿಯಸ್ ನಾಲೆಜ್ ಈಸ್ ಗೋಯಿಂಗ್ ಟು ಬಿ ಕನೆಕ್ಟಿಂಗ್ ಟು ದಟ್ ಆಫ್ ದಿ ನ್ಯೂ ನಾಲೆಜ್ previous knowledge is existed one which is going to be connecting to the newer knowledge, so the student will learn about it, he will come out with his own reflections. So ee reethiyagi manasika rachaneyana madode enante helthina illi constructivism anta helthivi. Ee student create, you just move on to the screen now, here screen mel nodri. Each student create his or her own schema or mental models to make sense of the world and accommodate the new knowledge by adjusting them. This is more important aspect. Say for example, you are 8 now, here 7-8 students are there. I have given the opportunity now, I have cited the one problem before you. What you will do, you will individually go and learn something about this whatever the assignment given now. The something will be there in your mind, schema. Aadru clear aagta illa nimage mind. Nimage 100% clear illido. Yaake idu yav temperature ge yaake idu solid aagutte? Yav temperature ge solid aagutte annodu innu clear illa. Aadre igondu clear clarity enide nimage at the lower temperature during that of the winter, rainy or winter season, definitely the liquid coconut oil is converting into the solid coconut oil, that you know it very well. But at what temperature, whenever the such question arises, definitely there will be imbalance in your mind, so that is there is still scope for learning more thing. This will create you to enhance your knowledge. ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ, ಈಚ್ ಇಂಡಿವಿಜುವಲ್, ಪ್ರತಿಯೊಬ್ಬರು ಕೂಡ ನಿಮ್ಮದು ಸ್ಕೀಮಾ ಇರುತ್ತೆ, ಈಗ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಿ, ಎಲ್ಲರೂ ಕೂಡ ನೋಡ್ತೀರಿ, ಹಾಗಾದ್ರೆ ಆಮೇಲೆ ಏನ್ ಮಾಡ್ತಾ ಹೋಗ್ತೀರಿ, ನಿಮ್ಮ ಮೆಂಟಲ್ ರಚನೆ ಆಗುತ್ತೆ, ಸ್ಕೀಮಾ ವಿಲ್ ಬಿ ಡೆವಲಪ್ಡ್, ಯುವರ್ ಮೆಂಟಲ್ ಮಾಡಲ್ಸ್ ವಿಲ್ ಬಿ ಡೆವಲಪ್ಡ್ ಬೈ ಸೆನ್ಸಿಂಗ್ ದಿ ವರ್ಲ್ಡ್ ಅಂಡ್ ಅಕೋಮೊಡೇಟ್ ದಿ ನ್ಯೂ ನಾಲೆಜ್ ಬೈ ಅಡ್ಜಸ್ಟಿಂಗ್ ದೆಮ್ ವಿತ್ ದಿ ವಾಟ್ ಎವರ್ ದ ಸಿಚುವೇಶನ್ ಅರೈಸಸ್ ವಿತ್ ಯುವರ್ ಸರೌಂಡಿಂಗ್ಸ್. ಓಕೆ, ಸೈನ್ಸ್ ಅಂದ್ರೆ ಬರೀ ಕೇವಲ ಲ್ಯಾಬೊರೇಟರಿ ಅಷ್ಟೇ ಕಲಿತಕ್ಕಂಥದ್ದಲ್ಲ, ಯು ಕ್ಯಾನ್ ಲರ್ನ್ ಎವ್ರಿವೇರ್ ಇನ್ ದ ಸೊಸೈಟಿ, ಇನ್ ದಿ ನೇಚರ್, ಔಟ್ಸೈಡ್ ದಿ ನೇಚರ್, ಇನ್ ದಿ ಲ್ಯಾಬೊರೇಟರಿ. ದೇರ್ ಆರ್ ನಂಬರ್ ಆಫ್ ಫಿನಾಮಿನಾ ದಟ್ ಆರ್ ಆಕರಿಂಗ್ ಇನ್ ಅವರ್ ಸೊಸೈಟಿ, ಇನ್ ಅವರ್ ನೇಚರ್. ಇಲ್ಲಿ ಸೈನ್ಸ್ ಅಂದ್ರೆ ಕೇವಲ ಏನಂತ ಹೇಳ್ತೀವಿ ನಾವು, ಬರೀ ಇಲ್ಲೇ ಲ್ಯಾಬೊರೇಟರಿಲಿ ಆಗ್ತಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕಾಗ್ತೈತಿ, ನಿಮ್ಮ ಸ್ಕೀಮಾಗಳು ಏನಾಗ್ತಾ ಹೋಗ್ತಾವೆ, ಹೊಂದಾಣಿಕೆ ಆಗ್ತಾ ಹೋಗ್ತಿರ್ತೈತೆ. ವೆನ್ ಯುವರ್ ದ ಸ್ಟೂಡೆಂಟ್ ಅಕ್ವೈರ್ಸ್ ದ ನ್ಯೂ ನಾಲೆಜ್, ಅಗೇನ್ ದ ನ್ಯೂ ಸ್ಕೀಮಾ ವಿಲ್ ಬಿ ಗೋಯಿಂಗ್ ಟು ಡೆವಲಪಿಂಗ್, ಸೊ ದಟ್ ದ ಲರ್ನಿಂಗ್ ಈಸ್ ಗೋಯಿಂಗ್ ಟು ಬಿ ಅಡ್ಜಸ್ಟಿಂಗ್. ಈಗ ನೀವು ಒಬ್ರು ಕಲಿತಾ ಹೋಗ್ತೀರಿ, ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ, ಶೇರ್ ಮಾಡ್ರಿ ನೀವು, ಅವಾಗ ಮತ್ತೇನಾಗ್ತೈತಿ, ದೇರ್ ವಿಲ್ ಬಿ ಎಕ್ಸ್ಪಾನ್ಷನ್ ಆಫ್ ಯುವರ್ ಕಾಗ್ನೇಟಿವ್ ನಾಲೆಜಸ್. ಇಲ್ಲಿ ಒಬ್ಬರಿಗೆ ಇನ್ನೊಬ್ರಿಗೆ ಶೇರ್ ಮಾಡೋದ್ರಿಂದ ಮತ್ತೆ ಏನಾಗ್ತಾ ಹೋಗ್ತೈತಿ, ನಾಲೆಜ್ ನ ವಿಸ್ತರಣೆ ಆಗ್ತಾ ಹೋಗ್ತೈತಿ. ಅದಕ್ಕೆ ZPD ಅಂತ ಹೇಳಿದಾರೆ ವೈಗೂಡಿಸ್ಕೊಂಡು, ಜೋನ್ ಆಫ್ ಪ್ರಾಕ್ಸಿಮಲ್ ಡಿಸ್ಟೆನ್ಸ್ ಡೆವಲಪ್ಮೆಂಟ್, ಅಂತರ್ ಅಭಿವೃದ್ಧಿ ವಲಯ. ಅಂದ್ರೆ ನಾನೊಬ್ನೇ ಸ್ಟಡಿ ಮಾಡಿದ್ರೆ ಇಷ್ಟು ನಾಲೆಜ್ ಈ ಲೆವೆಲ್ ನಾಲೆಜ್ ಬಂದಿರ್ತೈತಿ ಅಂತ ತಿಳ್ಕೊಳ್ಳೋಣ. ಓಕೆ, ಇನ್ನೊಬ್ರು ಕೂಡ ಡಿಸ್ಕಸ್ ಮಾಡಿದ ನಂತರ ಇನ್ನೊಂದು ಈ ಅಂತರ ಏನಿದೆಯಲ್ಲ, ಹೆಚ್ಚಿನ ಜ್ಞಾನ ಬರುತ್ತೆ. ಈ ಅಂತರ ಏನಂತ ಹೇಳ್ತೀವಿ ನಾವು, ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಓಕೆ, ಅಂತರ್ ಅಭಿವೃದ್ಧಿ ವಲಯ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಮೆಟಾಕಾಗ್ನಿಷನ್ಸ್. ಓಕೆ, ಈ ಒಂದು ಪ್ರಕ್ರಿಯೆ ಏನಿರ್ತೈತಿಲ್ಲ, ನಮ್ಮ ಜ್ಞಾನಾತ್ಮಕ ಸಾಮರ್ಥ್ಯ ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನ ನಾವು ಯಾವಾಗ ಗಳಿಸ್ತಾ ಹೋಗ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಮೆಟಾಕಾಗ್ನಿಷನ್ಸ್. ಓಕೆ, ಸೊ ಇಲ್ಲಿ ಸಿಯರ್ ಒನ್ ಆಫ್ ಇಟ್ಸ್ ಮೇನ್ ಪ್ರಿನ್ಸಿಪಲ್ ಈಸ್ ದಟ್ ಲರ್ನಿಂಗ್ ಈಸ್ ಸರ್ಚ್ ಫಾರ್ ಮೀನಿಂಗ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಸರ್ಚ್ ಫಾರ್ ಮೀನಿಂಗ್.
Therefore, to be effective, a teacher must help the student in discovering, this is most important aspect, discovering his or her own meaning here. ಅವನ್ ಏನ್ ಮಾಡಬೇಕಾಗ್ತೈತಿ, ಮೀನಿಂಗ್ ಅನ್ನ ಕಲಿಬೇಕಾಗ್ತೈತಿ, ಅದರ ಅರ್ಥವನ್ನ ಕಲಿ, ಡಿಸ್ಕವರ್ ಶೋಧನೆ ಮಾಡಬೇಕಾಗ್ತೈತಿ. ಹಿ ಹ್ಯಾಸ್ ಟು ಪಾಸ್ ಥ್ರೂ ಇನ್ವೆಸ್ಟಿಗೇಟಿವ್ ಮೈಂಡ್. ಸಚ್ ಇನ್ವೆಸ್ಟಿಗೇಟಿವ್ ಅಪಾರ್ಚುನಿಟಿ ಶುಡ್ ಬಿ ಗಿವನ್ ಬೈ ದಿ ಟೀಚರ್ ಟು ಸ್ಟೂಡೆಂಟ್ಸ್ ಟು ಫೈಂಡ್ ಔಟ್ ಸಮಥಿಂಗ್ ಔಟ್ ಆಫ್ ದ ಗಿವನ್ ಸಿಚುವೇಶನ್ಸ್. ಸೊ ಹೀಗಾಗಿ ಶಿಕ್ಷಕರ ಪಾತ್ರ ಬಹಳಷ್ಟು ಮುಖ್ಯ ಆಗುತ್ತೆ. ಕನ್ನಡದಲ್ಲಿನೂ ಸಿಗುತ್ತೆ ನಿಮ್ಗೆ, ನೀವು ನನಗೆ ಇಮೇಲ್ ಮಾಡ್ರಿ ಎಲ್ಲರೂ ಕೂಡ, ಅಥವಾ ಅಲ್ಲಿ ಮೇಲ್ಗಡೆ ನಿಮ್ಮ ಹೆಸರು ನಿಮ್ಮ ಇಮೇಲ್ ಮಾಡ್ರಿ, ನಾನು ಇಮೇಲ್ ಕಳಿಸ್ತೀನಿ. ನೀವು ಗೂಗಲ್ ಕ್ಲಾಸ್ ರೂಮ್ ಅಂತ ಇರುತ್ತೆ ನಮ್ದು, ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ, ಅದರಲ್ಲಿ ನೀವು ಜಾಯ್ನ್ ಆಗ್ರಿ. ನಿಮ್ಗೆಲ್ಲ ಇವೆಲ್ಲ ನೋಟ್ಸ್ಗಳು ಸಿಗ್ತಾ ಹೋಗ್ತವು. ಆದ್ರೆ ಈ ನೋಟ್ಸ್ಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ಲಿಂದ ಇರ್ತಾವ, ಅದೊಂದು ಮಷೀನು ಟ್ರಾನ್ಸ್ಲೇಟ್ ಮಾಡಿ. ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದ್ರೆ ನೀವು ಅವುಗಳನ್ನ ಏನ್ ಮಾಡ್ರಿ, ಕನ್ನಡದಲ್ಲಿ ಇದ್ದವರು ಅವುಗಳನ್ನ ನೀವು ವ್ಯವಸ್ಥೆಗೆ ತಕ್ಕಂತೆ ಸ್ವಲ್ಪ ಮೀನಿಂಗ್ ಅನ್ನ ಬದಲಾವಣೆಯನ್ನ ಮಾಡ್ಕೋಬಹುದು. ಓಕೆ, ಬೋಧನೆ ಮತ್ತು ಕಲಿಕೆಗೆ ಒಂದು ಸಿದ್ಧಾಂತವಾಗಿ ರಚನಾತ್ಮಕತೆ, ಇದನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ ಸಾಲ್ ಮೆಕ್ಲಿಯೋಡ್ ಅವರಿಂದ 2019 ಪ್ರಕಟವಾಯಿತು. ರಚನಾತ್ಮಕ ಎಂದರೇನು? ರಚನಾತ್ಮಕತೆ ಎನ್ನುವುದು ಜನರ ಕಲಿಕೆಯ ಒಂದು ವಿಧಾನವಾಗಿದ್ದು ಜನರು ತಮ್ಮದೇ ಆದ ಜ್ಞಾನವನ್ನು ಸಕ್ರಿಯವಾಗಿ ನಿರ್ಮಿಸುತ್ತಾರೆ ಮತ್ತು ವಾಸ್ತವವನ್ನು ಕಲಿಯುವ ಅನುಭವಗಳಿಂದ ನಿರ್ಧರಿಸಲಾಗುತ್ತದೆ. ಒಬ್ಬೊಬ್ಬರ ಅನುಭವಗಳು ಒಂದೊಂದು ರೀತಿಯಿಂದ ಇರ್ತಾ ಹೋಗ್ತೈತಿ. ಇದನ್ನ ಯಾರು ಹೇಳಿದ್ದಾರೆ ಅಂದ್ರೆ ಇಲಿಯಟ್ ಮತ್ತು ಇತರರು ಹೇಳಿದ್ದಾರೆ. ರಚನಾವಾದಿಗಳ ವಿಚಾರವನ್ನು ವಿಸ್ತಾರವಾಗಿ ಹೇಳುವಾಗ ಅರೆಂಟ್ಸ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ರಚನಾತ್ಮಕತೆಯು ಅನುಭವದ ಮೂಲಕ ಕಲಿಯುವವರಿಂದ ಅರ್ಥದ ವೈಯಕ್ತಿಕ ನಿರ್ಮಾಣವನ್ನು ನಂಬುತ್ತದೆ ಮತ್ತು ಈ ಅರ್ಥವು ಮೊದಲಿನ ಜ್ಞಾನ ಮತ್ತು ಹೊಸ ಘಟನೆಗಳ ಪರಸ್ಪರ ಕ್ರಿಯೆಯಿಂದ ಪ್ರಭಾವವಾಗಿರುತ್ತದೆ. ಆಸ್ ವಿ ನೋ ಇಟ್ ವೆರಿ ವೆಲ್, ಇಟ್ ಈಸ್ ಆಸ್ ಎ ರಿಸಲ್ಟ್ ಆಫ್ ಪಾಸಿಂಗ್ ಥ್ರೂ ಇಟ್. ಇನ್ 10 ನನಗೆ ಟೈಮ್ ಇದೆ, ವಾರ್ನಿಂಗ್ ಕೊಡ್ತಾ ಇದೆ ನನಗೆ. ಈ 10 ನಲ್ಲಿ ನಿಮ್ಗೆ ಇನ್ನೂ ಕೆಲವು ಸಂಗತಿಗಳನ್ನ ಹೇಳ್ತಾ ಹೋಗ್ತೀನಿ ನಾನು. ಲರ್ನಿಂಗ್ ಈಸ್ ಅನ್ ಆಕ್ಟಿವ್ ಪ್ರೊಸೆಸ್, ಆಸ್ ವಿ ನೋ ಇಟ್. ವಿ ಹ್ಯಾವ್ ಗಿವನ್ ದ ಅಪಾರ್ಚುನಿಟಿ ಸ್ಟೂಡೆಂಟ್ ಟು ಪಾರ್ಟಿಸಿಪೇಟ್ ಇನ್ ಇಟ್. ಇಲ್ಲಿ ಕಲಿಕೆ ಅನ್ನೋದು ಯಾವಾಗ್ಲೂ ಕೂಡ ಏನಿದೆ, ಒಂದು ಆಕ್ಟಿವ್ ಪ್ರೊಸೆಸ್, ಸಕ್ರಿಯವಾಗಿರ್ಬೇಕು ಅಂತ ನೀವು ಕಲ್ತಿದ್ದೀರಿ. ಹೌದಾ? ನಾಟ್ ಅ ಪ್ಯಾಸಿವ್ ಲರ್ನರ್. ಹಿಯರ್ ದ ಸ್ಟೂಡೆಂಟ್ ಶುಡ್ ಬಿ ಆಲ್ವೇಸ್ ಆಕ್ಟಿವ್. ಇವನ್ ಡಲ್ ಸ್ಟೂಡೆಂಟ್ಸ್ ಇದ್ದಾನೆ, ಪೂರ್ ಸ್ಟೂಡೆಂಟ್ಸ್ ಇದ್ದಾನೆ, ಅವನ ಕಲಿಕೆಯಲ್ಲಿ ಮುಂದುವರಿಲ್ಲ, ಇಲ್ಲಾಂದ್ರೆ ಅವ್ನು ಏನ್ ಹೇಳ್ತಾನೆ ಹೇಳಿ, ಆಗ ಉಳಿದವ್ರು ವೈಗೋಡ್ಸ್ಕಿ ಏನ್ ಹೇಳ್ತಾ ಇದ್ದಾನೆ, ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಂ. ಸಾಮಾಜಿಕ ರಚನಾವಾದದಲ್ಲಿ ಮುಖ್ಯವಾಗಿ ಏನು ಬರುತ್ತೆಪ್ಪ ಅಂತಂದ್ರೆ, ಯಾವ ವಿದ್ಯಾರ್ಥಿ ಹೆಚ್ಚಿನ ಅನುಭವವನ್ನು ಹೊಂದಿರ್ತಾನೆ, ಆ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗೂ ಕೂಡ ಏನ್ ಮಾಡ್ಬೇಕಾಗ್ತೈತಿ, ತಿಳಿಸಿ ಕೊಡಬೇಕಾಗುತ್ತದೆ. ಸೊ ಹಿ ಮಸ್ಟ್ ಎನ್ಕರೇಜ್ ದ ಅದರ್ ಸ್ಟೂಡೆಂಟ್ ಟು ಲರ್ನ್ ಮೋರ್ ವೈ ಇಟ್ ಈಸ್ ರೈಟ್ ಅಂಡ್ ವೈ ಇಟ್ ಈಸ್ ರಾಂಗ್. ಓಕೆ, ದ ಪ್ಯಾಸಿವ್ ವ್ಯೂ ಆಫ್ ಲರ್ನಿಂಗ್, ದ ಪ್ಯಾಸಿವ್ ವ್ಯೂ ಆಫ್ ಟೀಚಿಂಗ್, ವ್ಯೂ ಆಫ್ ಟೀಚಿಂಗ್ ವ್ಯೂಸ್ ದಿ ಲರ್ನರ್ ಆಸ್ ಅನ್ ಎಂಪ್ಟಿ ವೆಸಲ್. ಲರ್ನರ್ ಆಸ್ ಅನ್ ಎಂಪ್ಟಿ ವೆಸಲ್ ಅಂದ್ರೆ ಖಾಲಿ ಕೊಡ ಅಂತ ಏನ್ ಹೇಳ್ತಿರ್ತೀವಲ್ಲ ಪ್ಯಾಸಿವ್ ಇದ್ದವರು, ಖಾಲಿ ಪಾತ್ರೆ, ಖಾಲಿ ಕೊಡ, ನೀವೇನ್ ಬೇಕಾದ ಅನ್ಕೋರಿ. ಹೌದಾ? ಸೊ ಇವ್ರಿಗೆ ಪ್ಯಾಸಿವ್ ಸುಮ್ ಕುಂತ ಎದ್ದು ಹೋಗ್ಬಿಡ್ತಾರ, ನೋಡ್ಬೋದು ಹಿಂದ್ ಕುಂತಿರ್ತಾರ, ಗಪ್ನ ಕುಂತ ಸ್ಟೋನ್ಸ್ ಹೋಗ್ಬಿಡ್ತಿರ್ತಾರ. ಸೊ ಅಂತವ್ರಿಗೆ ಏನ್ ಮಾಡ್ಬೇಕಾಕತಿ, ನೀವು ಇನ್ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಯು ಹ್ಯಾವ್ ಟು ಮೇಕ್ ದ ಗ್ರೂಪ್ ಮೇ ಬಿ 3 or 4 or 5. ಇಫ್ ಎನಿ ಐಡಲ್ ಸಿಟ್ಟಿಂಗ್ ಪರ್ಸನ್ ಈಸ್ ದೇ ಹೂ ಇಸ್ ನಾಟ್ ಅಟ್ ಆಲ್ ಆಕ್ಟಿವೇಟೆಡ್, ಹೂ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇಟ್, ಯು ಹ್ಯಾವ್ ಟು ಮೇಕ್ ದೆಮ್ ಟು ಗಿವ್ ಹಿಸ್ ಓನ್ ಆನ್ಸರ್. ಏನ್ ಬೇಕಾದ ಹೇಳಿ ಅವನು, ತಪ್ಪು ಹೇಳಿ ಏನ್ ಬೇಕಾದ ಹೇಳಿ, ಬಟ್ ಫಸ್ಟ್ ಮೇಕ್ ಹಿಮ್ ಟು ಇನ್ವಾಲ್ವ್. ಅಂಡ್ ದಿಸ್ ಪ್ಯಾಸಿವ್ ವ್ಯೂ ಆಫ್ ಲರ್ನಿಂಗ್ ಆರ್ ಟೀಚಿಂಗ್ ವ್ಯೂಸ್ ದಿ ಲರ್ನರ್ ಆಸ್ ಎಂಪ್ಟಿ ವೆಸಲ್ ಟು ಬಿ ಫಿಲ್ಡ್ ವಿತ್ ನಾಲೆಜ್, ವೇರ್ ಆಸ್ ಕನ್ಸ್ಟ್ರಕ್ಟಿವಿಡಮ್ ಸ್ಟೇಟ್. ಇಲ್ಲಿ ಉಳಿದಿರ್ತಕ್ಕಂತಹ ಸುಮ್ ಕುಂತಿರ್ತಾರ, ಪಾಠ ಮಾಡ್ತಿರ್ತಾರ, ಹೋಗ್ಬಿಡ್ತಾರ ಟೀಚರ್ಸ್. ಆದ್ರೆ ಕನ್ಸ್ಟ್ರಕ್ಟಿವಿಸಮ್ ಏನ್ ಹೇಳ್ತಿದೆ ಅಂದ್ರೆ, ಆತರ ಹೇಳೋದಿಲ್ಲ. ಸಿಂಪ್ಲಿ ಒನ್ ಸೈಡೆಡ್ ಇಂಪಾರ್ಟ್ ಆಫ್ ದಿ ನಾಲೆಜ್ ಆಫ್ ದ ಟೀಚಿಂಗ್ ಈಸ್ ನಾಟ್ ಎಟ್ ಆಲ್ ಎ ಕನ್ಸ್ಟ್ರಕ್ಟಿವಿಸಮ್ ಹಿಯರ್. ವೆನ್ ಎವರ್ ದ ಟೀಚರ್ ಈಸ್ ಗೋಯಿಂಗ್ ಟು ಬಿ ಇನ್ಕಾರ್ಪೊರೇಟಿಂಗ್ ಕನ್ಸ್ಟ್ರಕ್ಟಿವಿಸಮ್ ಇನ್ ದೇರ್ ಪ್ರೊಸೀಜರ್ ಆಫ್ ದಿ ಟೀಚಿಂಗ್ ಲರ್ನಿಂಗ್, ದೇ ಹ್ಯಾವ್ ಟು ಮೇಕ್ ದ ಸ್ಟೂಡೆಂಟ್ ಟು ಫಸ್ಟ್ ಆಕ್ಟಿವ್.
ಹೌದಾ, ಮೊದಲು ಅವ್ರ ವಿದ್ಯಾರ್ಥಿಗಳನ್ನ ಏನ್ ಮಾಡ್ಬೇಕಾಗ್ತೈತಿ, ಶಿಕ್ಷಕರು ಆಕ್ಟಿವ್ ಮಾಡ್ಬೇಕಾಗ್ತೈತಿ, ಅದಕ್ಕೆ ಅವ್ರು ಏನ್ ಮಾಡಕ್ಕು ವೇದಿಕೆಯನ್ನ ಸಿದ್ಧಪಡಿಸಬೇಕಾಗ್ತೈತಿ. ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಎ ಸ್ಕೆಫೋಲ್ಡಿಂಗ್. ಅದಕ್ಕೆ ಅವ್ರು ಏನ್ ಹೇಳಿದ್ರು, ವೈಗೋಡ್ಸ್ಗೆ ಅವರು ಸ್ಕೆಫೋಲ್ಡಿಂಗ್ ಅಂತ ಹೇಳಿದ್ರು. ಸ್ಕೆಫೋಲ್ಡಿಂಗ್ ಅಂದ್ರೆ ಏನು, ಅವನಿಗೆ ಕಲಿತಕ್ಕಂತಹ ಒಂದು ಫೂಟ್ ಬೋರ್ಡ್ ಇದ್ದಂಗ. ಫೂಟ್ ಬೋರ್ಡ್ ಅಂತಂದ್ರ ಈಗ ನೋಡ್ರಿ, ಈಗ ಹೆಂಗಂದ್ರೆ ಈಗ ಸ್ವಿಮ್ಮಿಂಗ್ ಪೂಲ್ ದಂಡೆಯಲ್ಲಿ ಇದ್ದಾಗ ಏನ್ ಮಾಡ್ತಾ ಹೋಗ್ತಾರೆ, ಜಂಪ್ ಮಾಡಿ ನೀರಿಗೆ ಏನ್ ಮಾಡ್ತಾರ, ಅವರು ನೀರಿನ ಸ್ವಿಮ್ಮಿಂಗ್ ಪೂಲ್ ನಿಂದ ಹಾರ್ತಾರೆ ನೀರಿಗೆ. ಅದನ್ನೇ ಒಂದು ಬೋರ್ಡ್, ಒಂದು ವುಡನ್ ಬೋರ್ಡ್ ಇಟ್ಟು ಅದ್ರ ಮೇಲೆ ನಿಲ್ಲಿಸಿ ಅವ್ರು ಹಾರಿದಾಗ ಅವ್ರು ಇನ್ನೂ ಹೆಚ್ಚಿಗೆ ಜಾಸ್ತಿ ಏನ್ ಮಾಡ್ತಾರ, ಅವರು ದೂರ ಹೋಗಿ ಮೇಲ್ಗಡೆ ಹೋಗಿ ಏನ್ ಮಾಡ್ತಾರ, ಅವರು ಜಾಸ್ತಿ ಜಂಪ್ ಆಗ್ತಾರೆ, ಡೈ ಹೊಡಿತಾರೆ. ಅಂದ್ರೆ ಏನಾಯ್ತದು, ಸ್ಕೆಫೋಲ್ಡಿಂಗ್ ಸಿಕ್ತದು, ಒಂದು ವಿಶೇಷ. ಅವನಿಗೆ ನೆಲದಿಂದಲೇ ಹಾರಬಹುದಾಗಿತ್ತು, ಆದ್ರೆ ಅವ್ರಿಗೆ ಏನ್ ಕೊಟ್ರಿ ನೀವು ಅಲ್ಲಿ, ಒಂದು ಏನಂತ ಹೇಳ್ತೀವಿ, ಫಲಕ, ಜಗಲಿಯನ್ನ ಕೊಟ್ರಿ. ಸ್ಕೆಫೋಲ್ಡ್ ಅಂದ್ರೆ ಜಗಲಿ, ಒಂದು ವ್ಯವಸ್ಥೆ, ಬೆಂಬಲ, ಸಪೋರ್ಟ್. ಅದನ್ನ ಅವರು ವೈಗೂಡ್ಸ್ಕಿ ಅವ್ರು ಹೇಳ್ತಾರೆ, ವಿಶೇಷವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ರಿ ಅಂತ ಅವರು ಹೇಳ್ತಾರೆ. ವೇರಿಯಸ್ ಕನ್ಸ್ಟ್ರಕ್ಟಿವ್ ಸ್ಟೇಟ್ಸ್ ದಟ್ ಲರ್ನರ್ ಕನ್ಸ್ಟ್ರಕ್ಟ್ ಮೀನಿಂಗ್ ಓನ್ಲಿ ತ್ರೂ ಆಕ್ಟಿವ್ ಎಂಗೇಜ್ಮೆಂಟ್ ವಿತ್ ದಿ ವರ್ಲ್ಡ್. ವಿತ್ ದಿ ವರ್ಲ್ಡ್ ಆಸ್ ಐ ಎಕ್ಸ್ಪ್ಲೈನ್ ಲಾಟ್ ಮೋರ್ ಹಿಯರ್, ಸಚ್ ಆಸ್ ಎಕ್ಸ್ಪೆರಿಮೆಂಟ್ಸ್ ಆಫ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್. ಇಲ್ಲಿ ರಿಯಲ್ ವರ್ಲ್ಡ್ ನೈಜವಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ಏನ್ ಮಾಡ್ಬೇಕು, ವಿದ್ಯಾರ್ಥಿಗಳಿಗೆ ಪ್ರಯೋಗದ ಮೂಲಕವಾಗಿ, ಭಾಗವಹಿಸುವಿಕೆ ಮೂಲಕವಾಗಿ, ಶೋಧನಾತ್ಮಕ ಮನಸ್ಸನ್ನು ಬಳಸಿಕೊಂಡು, ಅವನ ಒಂದು ಬುದ್ಧಿಮತ್ತೆಯನ್ನು ಬಳಸಿಕೊಂಡು ವಿದ್ಯಾರ್ಥಿ ಏನ್ ಮಾಡಬೇಕಾಗ್ತೈತಿ, ಜ್ಞಾನವನ್ನ ರಚನೆ ಮಾಡಬೇಕಾಗ್ತೈತಿ. ಇನ್ಫಾರ್ಮೇಶನ್ ಮೇ ಬಿ ಪ್ಯಾಸಿವ್ಲಿ ರಿಸೀವ್ಡ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಕೆನಾಟ್ ಬಿ, ಫಾರ್ ಇಟ್ ಈಸ್ ಮಸ್ಟ್ ಕಮ್ ಫ್ರಮ್ ಮೇಕಿಂಗ್ ಮೀನಿಂಗ್ಫುಲ್ ಕನೆಕ್ಷನ್ ಬಿಟ್ವೀನ್ ದಿ ಪ್ರಿಯರ್ ನಾಲೆಜ್, ನ್ಯೂ ನಾಲೆಜ್ ಅಂಡ್ ದಿ ಪ್ರೊಸೆಸಸ್ ಇನ್ ದಿ ಲರ್ನಿಂಗ್. ದಿಸ್ ಥಿಂಗ್ ಹ್ಯಾಸ್ ಸೈಟೆಡ್ ಹಿಯರ್ ಆಸ್ ಯು ನೋ ಇಟ್ ವೆರಿ ವೆಲ್. ಈಗ ಕೆಲವು ಜನ ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ, ಪರೀಕ್ಷೆಯಲ್ಲಿ ಬರ್ದ್ಬಿಡ್ತಾರ, ಅವರು ಎಲ್ಲಾನು ಬರೀತಾರೆ, 100 ಮಾರ್ಕ್ಸ್ ತಗೋತಾರೆ. ಆದ್ರೆ ಏನ್ ಗೊತ್ತಿರೋದಿಲ್ಲ ಅವ್ರಿಗೆ, ಮೀನಿಂಗ್ ಏನನ್ನು ಗೊತ್ತಿರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ಸ್, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಇಸ್ ದೇರ್, ಒಂದು ನ್ಯೂಟನ್ ಅನ್ನೋ ಮೊದಲನೇ ನಿಯಮ ಇರುತ್ತೆ, ಹೌದಾ? ಅನ್ಲೆಸ್ ಅಂಡ್ ಅಂಟಿಲ್ ಆಕ್ಟೆಡ್ ಬೈ ಅನ್ ಎಕ್ಸ್ಟರ್ನಲ್ ಫೋರ್ಸ್, ದ ಬಾಡಿ ವಿಲ್ ನಾಟ್ ಬಿ ಮೂವ್ಡ್. ಸೊ ದಿಸ್ ಇಸ್ ದಿ ಡೆಫಿನಿಷನ್ಸ್. ಇನ್ ಎಕ್ಸಾಮಿನೇಷನ್ಸ್ ಆರ್ ದ ಟೆಸ್ಟ್, ದ ಸ್ಟೂಡೆಂಟ್ ವಿಲ್ ರೈಟ್ ದಿ ಎಕ್ಸಾಕ್ಟ್ ಆನ್ಸರ್ ವಾಟ್ ಎವರ್ ಇಟ್ ಈಸ್ ಕೋಟೆಡ್ ಬೈ ದಿ ಸ್ಟೂಡೆಂಟ್. He will by heart it and he will produce and he will write it in the examination. That is, we know it very well about that, but such things are going to be happening. ಹಾಗಾದ್ರೆ ಅದನ್ನೇ ಒಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಹೇಳಪ್ಪ ಅಂದ್ರೆ ವಿದ್ಯಾರ್ಥಿಗೆ ಏನಾಗಲ್ಲ, ಅವನಿಗೆ ಅರ್ಥ ಆಗಲ್ಲ. ಅಥವಾ ಶಿಕ್ಷಕರ ಇನ್ನೊಂದು ಉದಾಹರಣೆ ಕೊಟ್ರಪ್ಪ ಅಂತಂದ್ರೆ ಏನಾಗ್ತಾ ಹೋಗ್ತೈತಿ, ಅದನ್ನು ಉದಾಹರಣೆಯನ್ನು ಹೇಳ್ತಾನೆ, ಅವನು ಅದನ್ನು ಬರೀತಾನೆ. ಹಿ ಇಸ್ ರೀಪ್ರೊಡ್ಯೂಸಿಂಗ್ ಇಟ್. ಇಟ್ ಈಸ್ ನಾಟ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ನಾಲೆಜ್, ಇಟ್ ಈಸ್ ಸಿಂಪ್ಲಿ ದಿ ನಾಲೆಜ್ received as a result of teacher's explanations. So the teacher, he is going to leading and explaining each and everything. Students is learning passively without thinking about that particular knowledge. ಈ ಪ್ರೀವಿಯಸ್ ನಾಲೆಜ್ ಇರ್ಲಿ ಅಥವಾ ಏನೇ ನಾಲೆಜ್ ಇರ್ಲಿ, ಅವನು ಏನ್ ಮಾಡ್ತಾನೆ, ವಿದ್ಯಾರ್ಥಿ ಶಿಕ್ಷಕರು ಏನ್ ಹೇಳ್ತಾರೆ ಅದನ್ನ ಮಾಡ್ತಾ ಹೋಗ್ತಾನೆ ಅಷ್ಟೇ, ರೀಪ್ರೊಡ್ಯೂಸ್ ಮಾಡ್ತಾನೆ. ದೇರ್ ಇಸ್ ನೋ ಥಿಂಕಿಂಗ್ ಎಬಿಲಿಟೀಸ್ ದಟ್ ಎನ್ಕರೇಜಸ್ ಅಂಡ್ ಆಕ್ಟಿವೇಟೆಡ್ ಇನ್ ದಿ ಲರ್ನರ್ಸ್ ಮೈಂಡ್ ಹಿಯರ್. ಸೊ ದೇರ್ ಫೋರ್ there is no investigations or explorations happens here. So inta sannivesavanna moolakavagi neevu kalisalikke hogbeidri anta avanu helthane. Therefore it must come from making meaningful connection between the prior knowledge and the knowledge that student want to learn, called it as a new knowledge. Ee astitvadalli irthakkanta hindina gnanada jothege hosa gnana yav reetiyagi hogbekappa andre idu yavaglu kuda through the processes involved in the learning, processes of the learning, ಪ್ರಕ್ರಿಯೆಗಳ ಮೂಲಕವಾಗಿ ಕೊಡಬೇಕು. ಅಂದ್ರೆ ನೀವು ಪ್ರಕ್ರಿಯೆಯನ್ನೇ ಕೊಡಬೇಕು. ಅವನು ಕಲಿಯೋದು ಏನ್ ಕಲಿತಾನೆ ಮುಖ್ಯ ಅಲ್ಲ, ಇದನ್ನ ಕಲಿಯಬೇಕಾದ್ರೆ ನೀವೇನ್ ಪ್ರಕ್ರಿಯೆಯನ್ನ ಕೊಡ್ತಾ ಹೋಗ್ತೀರಿ, ವಾಟ್ ಎಲ್ಸ್ ದಿ ಪ್ಲಾಟ್ಫಾರ್ಮ್ ಯು ಆರ್ ಗೋಯಿಂಗ್ ಟು ಗಿವಿಂಗ್, ದ ರೂಟ್ ಯು ಆರ್ ಗೋಯಿಂಗ್ ಟು ಗಿವಿಂಗ್, ವಾಟ್ ಟೈಪ್ ಆಫ್ ಮಟೀರಿಯಲ್ಸ್ ಆರ್ ಎಕ್ಸ್ಪೆರಿಮೆಂಟೇಷನ್ ವರ್ಕ್ಸ್, ವಾಟ್ ಮೆಥಡಾಲಜಿ ದೇ ಹ್ಯಾವ್ ಟು ಫಾಲೋ ಇಟ್, ವೆನ್ ಟು ಟೀಚರ್ ಹ್ಯಾಸ್ ಟು ಇಂಟರ್ಫಿಯರ್. ಇಲ್ಲಿ ಟೀಚರ್ನ ಎಲ್ಲೇ ಮಾಡೋದಲ್ಲ, ಎಲ್ಲೆಲ್ಲಿ ಶಿಕ್ಷಕರ ಪಾತ್ರ ಇದೆ, ಎಷ್ಟೆಷ್ಟು ಹೇಳಬೇಕು, ಎಲ್ಲೆಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಕಲಿಕೆ ಅನ್ನೋದು ಏನಾಗಿದೆ, ಯಾವಾಗಲೂ ಕೂಡ ಒಂದು ಸಕ್ರಿಯ ಪ್ರಕ್ರಿಯೆ ಆಗಿದೆ. ಸಕ್ರಿಯ ಅಂದ್ರೆ ಆಕ್ಟಿವ್ ಪ್ರೊಸೆಸಸ್. ಲೇಟರ್ ಆನ್ ಯು ಕ್ಯಾನ್ ಗೋ ತ್ರೂ ದಿಸ್ ಒನ್ ಅಂಡ್ ಯು ವಿಲ್ ಕಮ್ ಟು ನೋ ಇಟ್. ನಿಮ್ಗೆಲ್ಲ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದೆ ನಾನು ಇದ್ರ ಬಗ್ಗೆ, ಇಂಗ್ಲಿಷ್ ನಲ್ಲಿದೆ. ದೆನ್ ಆಲ್ ನಾಲೆಜ್ ಈಸ್ ಸೋಷಿಯಲಿ ಕನ್ಸ್ಟ್ರಕ್ಟೆಡ್, ದಟ್ ಆಲ್ಸೋ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ಇಟ್. ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಮೀನ್ಸ್
So this learning must happen through that of the social environment. ನೀವು ಚಿಕ್ಕ ಮಕ್ಕಳಿಗೆ ಹೋಗಿ ಕೇಳ್ರಿ ನೀವು ಇವತ್ತು, ಹೌದಾ? ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಕೊಂತಾರೆ, ಅದನ್ನೇ ನಿಮ್ದೇ ಹೇಳ್ತಾ ಇದ್ರು. ಹಾಗಾದ್ರೆ ಇದನ್ನು ಶಾಲೆಯಲ್ಲಿ ಕಲಿಸಿದ್ದ ಇದು? ನೋ, ದೇ ಹ್ಯಾವ್ ಲರ್ನ್ಡ್ ಇಟ್ ಇನ್ ದೇರ್ ಲರ್ನಿಂಗ್ ಎನ್ವಿರೋನ್ಮೆಂಟ್. ದ ಸೊಸೈಟಿ ಹ್ಯಾಸ್ ಮೇಡ್ ದೆಮ್ ಟು ಲರ್ನ್ ಥ್ರೂ ಇಟ್. ಹಾಗಾದ್ರೆ ಅದು ಈಗೊಂದು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಅದು ಹೆಪ್ಪುಗಟ್ಟಿದೆ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು? ಅವರು ಅದನ್ನು ತಗೋತಾರೆ ಮತ್ತೆ ಕಾಸ್ತಾರೆ. ದೇನ್ ಇಟ್ ವೆರಿ ವೆಲ್ ಅಬೌಟ್ ದಟ್ ಒನ್. ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದ ನಾಲೆಜ್. Therefore, knowledge is socially constructed through their family, through their culture. They know it, how to do it. Learning is a social activity. You must know about this one first of all. It is not the individual activity of only intellectual students, only moderate student, only poor student. Everyone having their own mental abilities, intellectual power, cognitive power, cognitive exercises, thinking power, to find out something else, finding the something new ideas with the connection of the previous knowledge. Learning is a social activity. Adarinda ee learning annodana bari obbare madodukintlu you the scope for the group learning discussions. It is something we do together in interaction with each other rather than a abstract concept. Ondu abstract concept ant enide ಅದರ ಬದಲಾಗಿ ಅಮೂರ್ತವಾಗಿರ್ತಕ್ಕಂತಹ ಕಲ್ಪನೆ ಏನಿದೆ ಇದು ಯಾವಾಗ್ಲೂ ಕೂಡ ಏನಾಗ್ಲಿ ಒಂದು ಸೋಷಿಯಲ್ ಆಗಿರ್ಲಿ ಅಂತ ದಿವೆ ಅವರು 1938 ನಲ್ಲಿ ಹೇಳಿದ್ದಾರೆ. ದಿವೆ ಇಸ್ ಆಲ್ಸೋ ಒನ್ ಆಫ್ ದಿಸ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್. ಒಬ್ರು ಜೀನ್ ಪಿಯಾಜೆ, ವೈಗೋಡ್ಸ್ಕಿ, ನಂತರ ಬರ್ತಕ್ಕಂಥದ್ದು ಯಾರದು ಜಾನ್ ದಿವೆ. ಇವರು ಎಲ್ಲರಕ್ಕಿಂತ ಮುಂಚೆನೆ ಬರ್ತಾರೆ, ಇವರು 1938 ನಲ್ಲಿನೇ ಬರ್ತಾರೆ ಅದ್ರ ಬಗ್ಗೆ. ಆದ್ರಿಂದ ಸ್ವಲ್ಪ ಇವೆಲ್ಲ ಕಾನ್ಸೆಪ್ಟ್ ಗಳನ್ನ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಇನ್ನೊಂದ್ಸರಿ ನೀವೇನ್ ಮಾಡಬಹುದು, ಹೋಗಿ ನೀವು ಗಮನವನ್ನ ಇಟ್ಕೋಬಹುದು. ಓಕೆ, ದೆನ್ ವೈಗೋಡ್ಸ್ಕಿ ಬಿಲೀವ್ಡ್ ದಟ್ ಕಮ್ಯುನಿಟಿ ಪ್ಲೇಸ್ ಎ ಸೆಂಟ್ರಲ್ ರೋಲ್ ಇನ್ ದಿ ಪ್ರೊಸೆಸಸ್ ಆಫ್ ದಿ ಮೇಕಿಂಗ್ ಮೀನಿಂಗ್.